ಓಕೆ ಶಾಸಕರೆಲ್ಲ ಇವಾಗ ಯಡಿಯೂರಪ್ಪನವರ ಬೆಂಬಲಕ್ಕೆ ನಿಂತಿದ್ದಾರೆ ಅಪ್ಪಚ್ಚು ರಂಜನ್ ಅವರು ಇವತ್ತು ಮಡಕೇರಿಯಲ್ಲಿ ಮಾತನಾಡುತ್ತಾ ಯಡಿಯೂರಪ್ಪನವರೇ ನಮ್ಮ ನಾಯಕರು ಸಿಪಿ ಯೋಗೇಶ್ವರ್ ವಿರುದ್ಧ ಸಹಿ ಸಂಗ್ರಹವಾದರೆ ನಾವು ಸಹಿ ಹಾಕ್ತೀವಿ ಅಂತ ಶಾಸಕ ಅಪ್ಪಚ್ಚು ರಂಜನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗ ಅವರೇ ಕಂಟಿನ್ಯೂ ಆಗ್ತಾರೆ ಅಂತ ಈ ಸಿಪಿ ಯೋಗೇಶ್ವರ್ ಅವರಿಗೆ ದಿವಸಕ್ಕೆ ಒಂದು ಪಾರ್ಟಿಗೆ ಹೋಗ್ತಾರೆ ಅವರು ಅವರನ್ನೆಲ್ಲ ಕಟ್ಕೊಂಡು ಲೀಡರ್ಶಿಪ್ಪಲ್ಲಿ ಯಾರಾದರೂ ಹೋಗ್ಲಿಕ್ಕೆ ಸಾಧ್ಯ ಇದೆ ನನ್ನಂಥವನಿಗೆ ಯಾವ ಕಾರಣಕ್ಕೂ ಹೋಗಲ್ಲ ಅವರು ಒಂದು ಸಾರಿ ಬಿ ಜೆ ಪಿಲಿದ್ದರು ಮಿನಿಸ್ಟರ್ ಆದರು ಅಲ್ಲಿಂದ ಕಾಂಗ್ರೆಸ್ ಕೊಡಿದರು ಪುನಃ ಈಗ ಬಿ ಜೆ ಪಿ ಕೂಡ ಬಂದರೆ ಬಿ ಜೆ ಪಿಲಿ ಮಿನಿಸ್ಟರ್ ಆಗಿದ್ದರೆ ಇನ್ನು ಯಾವ ರೀತಿ ಬ್ಲ್ಯಾಕ್ ಮೇಲ್ ಮಾಡಿ ಮಿನಿಸ್ಟರ್ ಆಗ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ ಹಾಗಾಗಿ ಸಿ ಪಿ ಯೋಗೇಶ್ ನೇತೃತ್ವದಲ್ಲಿ ಯಾವುದೇ ಎಂ ಎಲ್ ಎಗಳು ಕೂಡ ಹೋಗೋದಿಲ್ಲ ಅಂತೇಳಿ ಇಚ್ಛಪಡ್ತಾರೆ ಹಾಂ ಒಳ್ಳೆಯದೇ ವಜಗೊಳಿಸಿದ್ರೆ ಭಾಳ ಒಳ್ಳೆಯದು ಹಾಂ ವಜಗೊಳಿಸ್ಬೇಕು ಅಂತ ಸೈನ್ ಹಾಕ್ತೀನಿ ನಾನು ಅವ್ರು ಯಾರು ನಾವು 80ನೇ ಶೈಲಿ ಬಿ ಜೆ ಪಿ ಹುಟ್ಟಿದ್ರೆ ನಾವು ಬಿ ಜೆ ಪಿಲಿ ಇರುವಂಥವ್ರು ಅವರು ಕಪ್ಪೆಗಳು ಆರಿದಾಗ ಆಚೆ ಈಚೆ ಆರೋರಿಗೆಲ್ಲ ನಾವು ಅವರ ಲೀಡರ್ಶಿಪ್ಪಲ್ಲಿ ನಾವು ಹೋಗ್ತೀವ ನಮ್ಗೆ ಮರ್ಯಾದೆ ಇದೆ ನಾವು ಯಾವ ಕಾರಣಕ್ಕೂ ಅವರ ಲೀಡರ್ಶಿಪ್ಪಲ್ಲಿ ಹೋಗಲ್ಲ ಅವ್ರನ್ನ ಕಿತ್ತಾಕಬೇಕು ಅಂತ ಇವತ್ತು ಕೂಡ ಇರ್ತೇನೆ ಒಂದು ಅವರು ಹೋಗಿ ಹೈಕಮಾಂಡಿಗೆ ಯಾರು ಭೇಟಿ ಮಾಡಿದಾರೆ ಬೇಕಲ್ಲ ಯಾರನ್ನ ಭೇಟಿಯಾಗಿದ್ದಾರೆ ಅಂತ ನನಗೆ ತಿಳಿದ ಮಟ್ಟಿಗೆ ಯಾರು ಅವ್ರು ಯಾರನ್ನೂ ಭೇಟಿ ಮಾಡಿಲ್ಲ ಅಂತ ಯಾರಿಗೂ ಭೇಟಿ ಮಾಡೋಕೆ ಅವಕಾಶನೇ ಕೊಟ್ಟಿಲ್ಲ ಅಂತ ನನಗೆ ತಿಳಿದ ಹಾಗೆ ಹೇಳಿಕೆ ಚಪ್ಪ ಅಪ್ಪಚ್ಚು ರಂಜನ್ ಅವರ ಮಾತನ್ನು ಕೇಳಿಸ್ಕೊತಾ ಇದ್ರಿ ನಿಜ ಸಿ ಪಿ ಯೋಗೇಶ್ವರ್ ಎಲ್ಲ ಪಕ್ಷದಲ್ಲೂ ಇದ್ದು ಬಂದಂಥವ್ರು ಸೊ ಅವರು ನಾವೆಲ್ಲ 80ನೇ ಇಸ್ವಿಯಿಂದ ಬಿ ಜೆ ಪಿನಲ್ಲಿದ್ದೀವಿ ಇವ್ರನ್ನ ನಾವು ಪರಿಗಣಿಸ್ತೀವ ಅಂತ